ಅಲ್ಲಿ 20-25 ನಿಮಿಷ ಅದು ನಡೆದಿದ್ದು, ಆಕ್ಚುಲಿ 2-3 ನಿಮಿಷ ಕಟ್ ಮಾಡಿದ್ದಾರೆ. ಏನು ಗಾಯ ಸಣ್ಣದಿರ್ಬೋದು, ಮನ್ಸಿಗಾಗಿರೋದು ಅಷ್ಟೇ. ಈಗ ಸೀರಿಯಲ್ ಕ್ವಿಟ್ ಮಾಡ್ತೀನಿ ಅಂತ ಹೇಳಿದ್ರಿ ಸರ್, ಆ ಒಂದು ಪರ್ಟಿಕ್ಯುಲರ್ ಸೀರಿಯಲ್ ಕ್ವಿಟ್ ಮಾಡ್ತಿರಲ್ಲ, ಇನ್ನು ತೆಲುಗು ಸೀರಿಯಲ್ನೇ ಇನ್ಮೇಲ್ ಮಾಡಲ್ವಾ, ಯಾವ ಥರ ಅಂತ ಸರ್? ಸರ್ ಸತ್ಯ ಹೇಳಬೇಕಂದ್ರೆ, ನಾನೊಂದು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಬ್ಯಾನರ್ ರಿಜಿಸ್ಟರ್ ಮಾಡಿಸಿ ಅದನ್ನು ಮಾಡ್ಬೋದು. ಆ ಸಿನಿಮಾಗೆ ಟೈಮ್ ಸಿಗ್ತಾರ? ನಾನು ತೆಲುಗು ಹೆಂಗೆ ಲಾಕ್ ಆದೆ ಅಂದರೆ, ನಮ್ಮ ಪ್ರೊಡ್ಯೂಸರ್ ಮರಳಿ ಮನಸ್ಸಾಗಿದೆ, ಕನ್ನಡ ಪ್ರೊಡ್ಯೂಸರ್ ನಾಲ್ಕೈದು ತಿಂಗಳು ವರ್ಕ್ ಮಾಡಿದ್ವಿ, ಅವರು ತೆಲುಗುನು ನೀವೇ ಮಾಡಿರೋದು. ಆಮೇಲೆ ಸೊ ಆ ಒಂದು ಇದು ನಮ್ಮ ಇಲ್ಲ, ನಾನು ಸಿನಿಮಾ ಮಾಡಬೇಕು, ಸಿನಿಮಾ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತಾರೆ, ಇಲ್ಲ ಒಂದ್ಸರಿ ಮಾಡಿ ಅಂತ ಹೇಳಿ ನಾನು ಲಾಕ್ ಆದೆ, ಒಂದು ಎಮೋಷ್ನಲ್ ಲಾಕ್ ಆದೆ. ಆ್ಯಂಡ್ ಮೋರ್ ಓವರ್ ಸರ್, ಒಬ್ಬರು ಪ್ರೊಡ್ಯೂಸರು ಇನ್ನೊಂದು ಸೀರಿಯಲ್ಗೆ ಯಾಕೆ ಕರೀತಾರೆ ಸರ್? ಏನಾದರೂ ನಮ್ಮ ಕಡೆಯಿಂದ ರಾಂಗ್ ಬಿಹೇವಿಯರ್ ಹೇಳಿ ಸರ್. ಇವರು ಸರ್ವಮಂಗಳ ಮಾಡಿದ್ವಿ ಒಂದು 4 ಇಯರ್ಸ್ ಬ್ಯಾಕ್, ಬಟ್ ನನಗೆ ನೆನ್ನೆ ಶಾಕ್ ಆಗಿದ್ದಾರೆ. ಅದಾದಮೇಲೆ ಆ ಇನ್ಸಿಡೆಂಟ್ ಅವ್ನು ಹೋಗಿ ಹೇಳಿದ್ಮೇಲೆ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವಾಕ್ಔಟ್ ಮಾಡ್ತಾರೆ. ಕೆಲವೊಬ್ರು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಕನ್ನಡದವರು ಬಂದು ತೆಲುಗು ನಟನೆ ಮಾಡಕ್ಕೆ ಇವ್ರಿಗೆ ಯಾರಿಗೂ ಇಷ್ಟ ಇಲ್ಲ, ಮೇಜರ್ ಆಗಿ ಅದೇನೆ ಅವಕಾಶಗಳು ಸಿಗ್ತಾ ಇಲ್ಲ, ಸೊ ಇವ್ರು ಬರ್ತಾರೆ, ಅವಕಾಶಗಳು ಸಿಗ್ತಾ ಇಲ್ಲ ಅನ್ನೋದಕ್ಕಿಂತ ಇವ್ರು ಏನ್ ಬಂದಿಲ್ಲ ಆಳಿಕೆ ಮಾಡೋದು ಅಂತಕ್ಕಂತ ಅಭಿಪ್ರಾಯ ಅವರಲ್ಲಿ. ಸರ್ ಅದು ಯಾವ್ದು ಆಕ್ಟರ್ ಆಗಿರ್ಬೋದು ಆಕ್ಟ್ರೆಸ್ ಮಾಡ್ತಾ ಇಲ್ಲ, ಅಲ್ಲಿ ಡೈರೆಕ್ಟ್ರು ಮತ್ತೆ ಅಸಿಸ್ಟೆಂಟ್ ಅಂದ್ರೆ ಡಿಪಾರ್ಟ್ಮೆಂಟ್ ವೈಸ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಕೆಲವರೆಲ್ಲ ಮಾತಾಡಿರ್ತಾರೆ, ಆರ್ಟಿಸ್ಟ್ಗಳು ಮಾತಾಡೋದು ಟೆಕ್ನಿಷಿಯನ್ಸ್ ಅವ್ರನ್ನ ಮುಂದೆ ಚೂಪಿಟ್ಟು ಮಾತಾಡ್ತಿರ್ತಾರೆ, ಆರ್ಟಿಸ್ಟ್ಗಳು ಮುಂದೆ ಬರಲ್ಲ. ಸೊ ಅವ್ರ ಹಿಂದೆಯಿಂದ ಹೇಳ್ಕೊಟ್ಟು ಮಾಡಿಸಿರೋದು ಉಂಟು, ಅದರದಾಗಿದೆ ನಾವು ನೋಡಿದ್ವಿ ಸುಮಾರು. ಇನ್ನೊಂದು ವಿಚಾರ ಕೇಳ್ಬಿಟ್ವಿ ಅಂದ್ರೆ, ಅದ ಈಗ ಸರಿ ನಡೀಲಿಲ್ಲ ಅಂದ್ರೆ ನಾನು ಹೊರಡ್ತೀನಿ ಹೇಳಿ ಕಾರ್ ತಗೊಂಡು ಹೊರಡ್ತೀನಿ, ಎಲ್ಲರೂ ಅಡಾಪ್ಟ್ ನಿಲ್ಸ್ಕೊಂಡು 3 ಅವರ್ಸ್ ನಮಗೆಲ್ಲೂ ಹೋಗ್ಬಿಟ್ಟು ಕರ್ಕೊಂಡು ಬಂದು ವಾಪಸ್. ಆಯ್ತು, ವಿತ್ ಡ್ಯೂ ರೆಸ್ಪೆಕ್ಟ್ ನಮ್ಮ ಪ್ರೊಡ್ಯೂಸರ್ಗೆ ಅದಾದ್ಮೇಲೆ ವೆಯ್ಟ್ ಮಾಡಿಸೋದು, ವೆಯ್ಟ್ ಮಾಡಿಸೋದು. ನಾನು ಕೇಳಿದೆ ಈಗೇನು ಶೂಟಿಂಗ್ ಮಾಡ್ತಿದ್ದೆ ಅಥವಾ ಏನು ನಡೀತಾರೆ? ಇಲ್ಲ ಮಾತಾಡ್ತಾ ಇದ್ದೀನಿ ಮಾತಾಡ್ತೀನಿ. ಆಯಿತು, ಒಂದು 5 ಗಂಟೆ 5:30 ಅಷ್ಟು ಇದು ಆಫ್ಟರ್ನೂನಿಂದ ಹೇಳ್ತೀನಿ, ಲಂಚ್ ಬ್ರೇಕ್ ಅಂತ ಆಗಿ. ಆಮೇಲೆ ಒಂದಷ್ಟು ಜನ ಬರ್ತಾರೆ ಸರ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಸೋಸಿಯೇಷನ್ ಅಂದ್ಕೊಂಡು ಬರ್ತಾರೆ, ಬಟ್ ಗೊತ್ತಿಲ್ಲ ಅದರಷ್ಟು ಜನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಅಥವಾ ಡೈರೆಕ್ಟರ್ ಗೊತ್ತಿಲ್ಲ. ಒಂದು ತುಂಬ 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 ರಾಂಗ್ ಆಗಿ ಮಾತಾಡ್ತಾರೆ. ನಾನು ಒಬ್ಬನೇ ಇದ್ದೀನಿ ಸರ್, ನನ್ನೊಬ್ಬನೇ ಅಷ್ಟು ಗ್ಯಾಂಗ್, ನನಗೊಬ್ಬರು ಸಪೋರ್ಟ್ ಇಲ್ಲ, ಒಬ್ಬರು ಸಪೋರ್ಟ್ ಮಾಡಿಲ್ಲ, ಒಬ್ಬರು ನನ್ನ ಪ್ರಭಾವ ಮಾತಾಡಿಲ್ಲ. ಆವಾಗ ನನಗೆ ಅನ್ನಿಸ್ತು, ಓಕೆ ಬೆಂಗಳೂರಿಂದ ಬರ್ತೀವಿ ಅಂತ ಹೇಳಿ ನನಗೆ ಸಪೋರ್ಟ್ ಮಾಡ್ತಿಲ್ಲ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸು ಅವರ ತೆಲುಗು ಟೆಕ್ನಿಷಿಯನ್ ಅಂತ ಹೇಳಿ ಅಥವಾ ಅವರ ಟೆಕ್ನಿಷಿಯನನ್ನು ಒಂದು ಟೀಮ್ ಅಂತ ಹೇಳಿ ಅವರು ಒಟ್ಟುಗೂಡಿ ಅದು ಒಟ್ಟಿಗಿರೋದು ತುಂಬ ಒಳ್ಳೆಯದು ಸರ್ ಅವ್ರಿಗೆ, ಬಟ್ ನಾಟ್ ಫಾರ್ ಎ ರಾಂಗ್ ಕಾಸ್.